ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಚಿರು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ದಿನ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತಹ ಇಪ್ಪತ್ತೈದು ಪ್ರಶ್ನೆಗಳನ್ನ ಉತ್ತರ ಸಮೇತ ನಿಮಗೆ ಈ ಒಂದು ವಿಡಿಯೋನಲ್ಲಿ ನೋಡ್ ನೀಡ್ತಾ ಹೋಗ್ತೀನಿ ಸ್ನೇಹಿತರೆ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋನ ನೋಡಿ ಯಾವುದೇ ರೀತಿ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ಕರ್ನಾಟಕದ ಈ ಕೆಳಗಿನ ಯಾವ ಜಾನಪದ ನೃತ್ಯ ಯಕ್ಷಗಾನ ಮತ್ತು ಬಯಲಾಟದ ಸಂಯೋಗವಾಗಿದೆ ಆಯ್ಕೆಗಳು ಭೂತಾರಾಧನೆ ಕರಡಿ ಮಜಲು ಕೃಷ್ಣ ಪಾರಿಜಾತ ವೀರಗಾಸೆ ಕರ್ನಾಟಕದ ಈ ಕೆಳಗಿನ ಯಾವ ಜಾನಪದ ನೃತ್ಯ ಯಕ್ಷಗಾನ ಮತ್ತು ಬಯಲಾಟದ ಸಂಯೋಗವಾಗಿದೆ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಕೃಷ್ಣ ಪಾರಿಜಾತ ಎರಡನೇ ಪ್ರಶ್ನೆ ಮುಖ್ಯ ಚುನಾವಣಾ ಆಯುಕ್ತರ ಅಧಿಕಾರಾವಧಿ ಎಷ್ಟು ವರ್ಷಗಳು ಆಯ್ಕೆಗಳು ಐದು ವರ್ಷಗಳು ಅಥವಾ ಅವರಿಗೆ ಐವತ್ತೈದು ವರ್ಷಗಳಾಗುವವರೆಗೆ ಆರು ವರ್ಷಗಳು ಅರವತ್ತೈದು ವರ್ಷಗಳಾಗುವವರೆಗೆ ಆರು ವರ್ಷಗಳು ಅಥವಾ ಅರವತ್ತು ವರ್ಷಗಳು ಆಗುವವರೆಗೆ ಐದು ವರ್ಷಗಳು ಅಥವಾ ಅರವತ್ತು ವರ್ಷಗಳು ತುಂಬುವವರೆಗೆ ಯಾವುದು ಬೇಗ ಆಗುತ್ತೋ ಆ ಆಯ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಹಾಗಾದರೆ ನಾಲ್ಕು ಆಯ್ಕೆಗಳಲ್ಲಿ ಮುಖ್ಯ ಚುನಾವಣಾ ಆಯುಕ್ತರ ಅಧಿಕಾರಾವಧಿ ಎಷ್ಟು ವರ್ಷ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ನೇಮಕವಾದಿಂದ ಆರು ವರ್ಷಗಳು ಅಥವಾ ಅವರಿಗೆ ಅರವತ್ತೈದು ವರ್ಷ ತುಂಬುವವರೆಗೂ ಯಾವುದು ಬೇಗ ಆಗುತ್ತೋ ಅಲ್ಲಿವರೆಗೂ ಅವರು ಅಧಿಕಾರದಲ್ಲಿ ಇರುತ್ತಾರೆ ಯಾರು ಅಂದ್ರೆ ಮುಖ್ಯ ಚುನಾವಣಾ ಆಯುಕ್ತರು ಮೂರನೇ ಪ್ರಶ್ನೆ ಈ ಕೆಳಗಿನ ಯಾವ ಭಾಷೆಯು ಶಾಸ್ತ್ರೀಯ ಸ್ಥಾನಮಾನ ಪಡೆದಿಲ್ಲ ಆಯ್ಕೆಗಳು ಕನ್ನಡ ತೆಲುಗು ಬಂಗಾಳಿ ತಮಿಳು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಬಂಗಾಳಿ ಭಾಷೆಯು ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದಿರುವುದಿಲ್ಲ ನಾಲ್ಕನೇ ಪ್ರಶ್ನೆ ಭಾರತದ ಮೊದಲ ಸಾವಯವ ರಾಜ್ಯ ಯಾವುದು ಆಯ್ಕೆಗಳು ಮಿಜೋರಾಂ ಕರ್ನಾಟಕ ಗೋವಾ ಸಿಕ್ಕಿಂ ಭಾರತ ದೇಶದಲ್ಲಿ ಮೊದಲ ಸಾವಯವ ರಾಜ್ಯ ಯಾವುದು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿ ಸಿಕ್ಕಿಂ ರಾಜ್ಯ ಮುಂದಿನ ಪ್ರಶ್ನೆ ಭೂತಾರಾಧನೆ ಕರ್ನಾಟಕದ ಯಾವ ಭಾಗದ ಸಂಪ್ರದಾಯವಾಗಿದೆ ಆಯ್ಕೆಗಳು ದಕ್ಷಿಣ ಕನ್ನಡ ಕೊಡಗು ಚಾಮರಾಜನಗರ ಉತ್ತರ ಕನ್ನಡ ಭೂತಾರಾಧನೆ ಕರ್ನಾಟಕದ ಯಾವ ಭಾಗದ ಸಂಪ್ರದಾಯವಾಗಿದೆ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ದಕ್ಷಿಣ ಕನ್ನಡ ಮುಂದಿನ ಪ್ರಶ್ನೆ ಅಕ್ಷರ ಪ್ರಕಾಶನ ಸಂಸ್ಥೆಯನ್ನು ಯಾರು ಸ್ಥಾಪಿಸಿದರು ಆಯ್ಕೆಗಳು ಪೂರ್ಣಚಂದ್ರ ತೇಜಸ್ವಿ ಕೆ ವಿ ಕೆವಿಅಕ್ಷರ ಕೆವಿ ಸುಬ್ಬಣ್ಣ ಪಿ ಲಂಕೇಶ್ ಅಕ್ಷರ ಪ್ರಕಾಶನ ಸಂಸ್ಥೆಯನ್ನು ಯಾರು ಸ್ಥಾಪಿಸಿದರು ಕೆಳಗಿನ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಕೆ ವಿ ಸುಬ್ಬಣ್ಣ ಇವರು ಅಕ್ಷರ ಪ್ರಕಾಶನ ಸಂಸ್ಥೆಯನ್ನ ಸ್ಥಾಪಿಸಿದವರು ಏಳನೇ ಪ್ರಶ್ನೆ ಯಾವ ದಿನದಂದು ವಿಶ್ವ ಹೃದಯ ದಿನವನ್ನಾಗಿ ಆಚರಿಸಲಾಗುತ್ತದೆ ಆಯ್ಕೆಗಳು ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಅಕ್ಟೋಬರ್ ಇಪ್ಪತ್ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಪ್ರತಿ ವರ್ಷ ವಿಶ್ವ ಹೃದಯ ದಿನವನ್ನಾಗಿ ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ನ ಪ್ರಧಾನ ಕೇಂದ್ರವಿರುವುದು ಎಲ್ಲಿ ಆಯ್ಕೆಗಳು ಕೆನಡಾ ವಾಷಿಂಗ್ಟನ್ ಡಿ ಸಿ ಲಂಡನ್ ಪ್ಯಾರಿಸ್ ಕಾಮನ್ ವೆಲ್ತ್ನ ಪ್ರಧಾನ ಕೇಂದ್ರವಿರುವುದು ಎಲ್ಲಿ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಲಂಡನ್ನಲ್ಲಿ ಮುಂದಿನ ಪ್ರಶ್ನೆ ಇಂದಿರಾ ಗಾಂಧಿ ರಾಷ್ಟ್ರೀಯ ಮಾನವ ಸಂಗ್ರಹಾಲಯ ಇರುವುದು ಎಲ್ಲಿ ಆಯ್ಕೆಗಳು ಕೋಲ್ಕತ್ತಾ ನಾಗ್ಪುರ ನವದೆಹಲಿ ಭೂಪಾಲ್ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ನವದೆಹಲಿಯಲ್ಲಿ ಗಾಂಧಿ ರಾಷ್ಟ್ರೀಯ ಮಾನವ ಸಂಗ್ರಹಾಲಯವು ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಬಾಂಗ್ಲಾದೇಶವು ಸ್ವತಂತ್ರಗೊಂಡ ವರ್ಷ ಯಾವಾಗ ಆಯ್ಕೆಗಳು ಸಾವಿರದ ಒಂಬೈನೂರ ಐವತ್ತು ಸಾವಿರದ ಒಂಬೈನೂರ ಅರವತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಸಾವಿರದ ಒಂಬೈನೂರ ಅರವತ್ತೈದು ಬಾಂಗ್ಲಾದೇಶವು ಸ್ವತಂತ್ರಗೊಂಡದ್ದು ಯಾವ ವರ್ಷದಲ್ಲಿ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮುಂದಿನ ಪ್ರಶ್ನೆ ಹಸಿರು ಕ್ರಾಂತಿಗೆ ವಿಶೇಷ ಕೊಡುಗೆ ನೀಡಿದ ಕೃಷಿ ವಿಜ್ಞಾನಿ ಯಾರು ಆಯ್ಕೆಗಳು ಡಾಕ್ಟರ್ ಸಿ ಎನ್ ಆರ್ ರಾವ್ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಡಾಕ್ಟರ್ ವಿ ಕಾಮತ್ ಡಾಕ್ಟರ್ ಎಂ ಎನ್ ಪೈ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಇವರು ಹಸಿರು ಕ್ರಾಂತಿಗೆ ವಿಶೇಷ ಕೊಡುಗೆ ನೀಡಿದಂತಹ ಕೃಷಿ ವಿಜ್ಞಾನಿ ಹಾಗೂ ಕೃಷಿ ವಿಜ್ಞಾನಿಯಾಗಿದ್ದು ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕೂಡ ಪ್ರಸಿದ್ಧವಾಗಿದ್ದಾರೆ ಎಂಎಸ್ ಸ್ವಾಮಿನಾಥನ್ ರವರು ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾರನ್ನು ಆಫ್ರಿಕಾದ ಗಾಂಧಿ ಎಂದು ಕರೆಯುತ್ತಾರೆ ಆಯ್ಕೆಗಳು ನೆಲ್ಸನ್ ಮಂಡೇಲಾ ಮಾರ್ಟಿನ್ ಲೂಥರ್ ಮಹಾತ್ಮ ಗಾಂಧೀಜಿ ರಾಮ್ ಸೆನ್ಸ್ ಈ ಕೆಳಗಿನ ಯಾರನ್ನು ಆಫ್ರಿಕಾದ ಗಾಂಧಿ ಎಂದು ಕರೆಯುತ್ತಾರೆ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ನೆಲ್ಸನ್ ಮಂಡೇಲಾ ಇವರನ್ನ ಆಫ್ರಿಕಾದ ಗಾಂಧಿ ಎಂದು ಕರೆಯುತ್ತಾರೆ ಮುಂದಿನ ಪ್ರಶ್ನೆ ಪ್ರಪಂಚದಲ್ಲಿ ಕಾಫಿ ಬಂದರು ಎಂದು ಹೆಸರುವಾಸಿಯಾದ ಸ್ಥಳ ಯಾವುದು ಪ್ರಪಂಚದಲ್ಲೇ ಆಯ್ಕೆಗಳು ಪಶ್ಚಿಮ ಬಂಗಾಳ ಬಿ ಅಂತೋಣಿ ಡಿ ಜನೈರೋ ಬ್ಯೂನಸ್ ಐರಿಸ್ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ರಿಯೋ ಡಿ ಜನೈರೋ ಎನ್ನುವುದು ಪ್ರಪಂಚದಲ್ಲಿ ಕಾಫೆ ಕಾಫಿ ಬಂದರು ಎಂದು ಹೆಸರುವಾಸಿಯಾದ ಸ್ಥಳ ಮುಂದಿನ ಪ್ರಶ್ನೆ ಏಡ್ಸ್ ಪೀಡಿತ ವ್ಯಕ್ತಿಗಳ ಸಂಚರಿಸುವ ಸ್ವಾತಂತ್ರ್ಯವನ್ನು ನಿರ್ಬಂಧಿಸಿರುವ ಹೈಕೋರ್ಟ್ ಯಾವುದು ಆಯ್ಕೆಗಳು ಚೆನ್ನೈ ಬಿಹಾರ್ ಕರ್ನಾಟಕ ಮುಂಬೈ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿ ಮುಂಬೈ ಮುಂದಿನ ಪ್ರಶ್ನೆ ಆರ್ ಟಿಇ ಆರ್ ಟಿಇ ಕಾಯ್ದೆಯು ಯಾವಾಗ ಜಾರಿಗೆ ಬಂದದ್ದು ರೈಟ್ ಟು ಎಜುಕೇಶನ್ ಅಂತ ಹೇಳ್ತಾರೆ ಆಯ್ಕೆಗಳು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹತ್ತು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹನ್ನೊಂದು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಎರಡು ಸಾವಿರದ ಹತ್ತರಲ್ಲಿ ಆರ್ ಟಿಇ ಕಾಯ್ದೆಯು ಜಾರಿಗೆ ಬಂದದ್ದು ಆರ್ ಟಿ ಐ ಬಂದದ್ದು ಎರಡು ಸಾವಿರದ ಐದು ಆರ್ ಟಿಇ ರೈಟ್ ಟು ಎಜುಕೇಶನ್ ಇದು ಇದು ಬಂದಂಥದ್ದು ಎರಡು ಸಾವಿರದ ಹತ್ತರಲ್ಲಿ ಮುಂದಿನ ಪ್ರಶ್ನೆ ಕ್ಯೂಬಾ ದೇಶದ ರಾಜಧಾನಿ ಯಾವುದು ಕ್ಯೂಬಾ ದೇಶದ ರಾಜಧಾನಿ ಆಯ್ಕೆಗಳು ನಸೌ ಹವಾನ ಕೋಪರ್ ಹೇಗನ್ ಮೇಲಿನ ಯಾವುದು ಅಲ್ಲ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಕ್ಯೂಬಾ ದೇಶದ ರಾಜಧಾನಿ ಬಿ ಹವಾನ ಮುಂದಿನ ಪ್ರಶ್ನೆ ಅಮೇರಿಕಾವನ್ನು ಕಂಡುಹಿಡಿದವರು ಯಾರು ಆಯ್ಕೆಗಳು ಅಮೇರಿಗೊ ವೆಸ್ಪುಸಿ ಕ್ರಿಸ್ಟೋಪರ್ ಕೊಲಂಬಸ್ ಜಾರ್ಜ್ ವಾಷಿಂಗ್ಟನ್ ಜೇಮ್ಸ್ ಕುಕ್ ಅಮೆರಿಕಾವನ್ನು ಕಂಡುಹಿಡಿದವರು ಯಾರು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಕ್ರಿಸ್ಟೋಪರ್ ಕೊಲಂಬಸ್ ಇವರು ಮುಂದಿನ ಪ್ರಶ್ನೆ ಕರ್ನಾಟಕದ ಕಾಶ್ಮೀರ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ ಆಯ್ಕೆಗಳು ಕೊಡಗು ಚಿಕ್ಕಮಗಳೂರು ಬೀದರ್ ಧಾರವಾಡ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಕೊಡಗು ಜಿಲ್ಲೆಯನ್ನ ಕರ್ನಾಟಕದ ಕಾಶ್ಮೀರ ಎಂದು ಕರೆಯುತ್ತಾರೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಅತಿ ದೊಡ್ಡ ಚಲನಚಿತ್ರ ನಿರ್ಮಾಣ ಸ್ಥಳ ಯಾವುದು ಆಯ್ಕೆಗಳು ಬೆಂಗಳೂರು ನವದೆಹಲಿ ಹೈದರಾಬಾದ್ ಚೆನ್ನೈ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಹೈದರಾಬಾದ್ನ ರಾಮೋಜಿ ಫಿಲ್ಮ್ ಸಿಟಿ ಎನ್ನುವುದು ಭಾರತದಲ್ಲಿ ಅತಿ ದೊಡ್ಡ ಚಲನಚಿತ್ರ ನಿರ್ಮಾಣವಾಗುವಂತಹ ಒಂದು ಸ್ಥಳ ಮುಂದಿನ ಪ್ರಶ್ನೆ ರೇಷ್ಮೆ ಹುಳುಗಳಿಗೆ ಹೆಚ್ಚಾಗಿ ಡ್ಯಾಶ್ ಅನ್ನು ಆಹಾರವಾಗಿ ನೀಡಲಾಗುತ್ತದೆ ಆಯ್ಕೆಗಳು ಹಿಪ್ಪು ನೇರಳೆ ಎಲೆಗಳು ಬೇವಿನ ಎಲೆಗಳು ತಾಳೆ ಎಲೆಗಳು ಮಾವಿನ ಎಲೆಗಳು ಯಾವ ಎಲೆಗಳನ್ನ ಆಹಾರವಾಗಿ ರೇಷ್ಮೆ ಹುಳುಗಳಿಗೆ ಹೆಚ್ಚಾಗಿ ನೀಡಲಾಗುತ್ತದೆ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಇಪ್ಪು ನೇರಳೆ ಎಲೆಗಳನ್ನ ನೀಡಲಾಗುತ್ತೆ ಮುಂದಿನ ಪ್ರಶ್ನೆ ನಮ್ಮ ರಾಷ್ಟ್ರಗೀತೆಯಲ್ಲಿ ಎಷ್ಟು ಸಾಲುಗಳಿವೆ ನಮ್ಮ ರಾಷ್ಟ್ರಗೀತೆ ಜನಗಣಮನದಲ್ಲಿ ಎಷ್ಟು ಸಾಲುಗಳಿವೆ ಆಯ್ಕೆಗಳು ಹದಿನಾಲ್ಕು ಸಾಲುಗಳು ಹನ್ನೆರಡು ಸಾಲುಗಳು ಹದಿಮೂರು ಸಾಲುಗಳು ಹದಿನೈದು ಸಾಲುಗಳು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಹದಿಮೂರು ಸಾಲುಗಳನ್ನು ನಮ್ಮ ರಾಷ್ಟ್ರಗೀತೆಯಲ್ಲಿ ನಾವು ಕಾಣುಬರು ಕಾಣಬಹುದಾಗಿರುತ್ತದೆ ಮುಂದಿನ ಪ್ರಶ್ನೆ ಕುದುರೆ ಮುಖ ಯಾವುದಕ್ಕೆ ಪ್ರಸಿದ್ಧವಾಗಿದೆ ಆಯ್ಕೆಗಳು ಮ್ಯಾಂಗನೀಸ್ ಅದಿರು ಕಬ್ಬಿಣದ ಅದಿರು ಅಲುಮಿನಿಯಂ ಅದಿರು ಮೇಲಿನ ಯಾವುದೂ ಅಲ್ಲ ಚಿಕ್ಕಮಗಳೂರಿನಲ್ಲಿ ಕಂಡುಬರುವಂತಹ ಕುದುರೆ ಮುಖ ಒಂದು ಸ್ಥಳವು ಬಿ ಕಬ್ಬಿಣದ ಅದಿರಿಗೆ ಪ್ರಸಿದ್ಧವಾದಂತಹ ಒಂದು ಸ್ಥಳವಾಗಿದೆ ಮುಂದಿನ ಪ್ರಶ್ನೆ ಗುಜರಾತಿನ ಮೊದಲ ಪತ್ರಿಕೆ ಯಾವುದು ಗುಜರಾತಿನ ಮೊದಲ ಪತ್ರಿಕೆ ಆಯ್ಕೆಗಳು ವಾಯ್ಸ್ ಆಫ್ ಇಂಡಿಯಾ ಸತ್ಯವಾದಿ ಜ್ಞಾನಪ್ರಸಾರ ರಾಸ್ತಾ ಗುಪ್ತಾರ್ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿ ರಾಸ್ತಾ ಗುಪ್ತಾರ್ ಎನ್ನುವುದು ಗುಜರಾತಿನ ಮೊದಲ ಪತ್ರಿಕೆಯಾಗಿದೆ ಮುಂದಿನ ಪ್ರಶ್ನೆಗಳು ದೆಹಲಿಯ ಮುಖ್ಯಮಂತ್ರಿಯನ್ನು ಯಾರು ನೇಮಕ ಮಾಡುತ್ತಾರೆ ಆಯ್ಕೆಗಳು ದೆಹಲಿ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಗಳು ಲೆಫ್ಟಿನೆಂಟ್ ಗವರ್ನರ್ ಯಾರು ದೆಹಲಿಯ ಮುಖ್ಯಮಂತ್ರಿಯನ್ನ ನೇಮಕ ಮಾಡುತ್ತಾರೆ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ರಾಷ್ಟ್ರಪತಿಗಳು ಮುಂದಿನ ಪ್ರಶ್ನೆ ಕರಡಿ ಮತ್ತು ಗೂಳಿ ಎಂಬ ಪದಗಳನ್ನು ಯಾವುದರಲ್ಲಿ ಬಳಸುತ್ತಾರೆ ಆಯ್ಕೆಗಳು ಚಿನ್ನ ಕಾಗದ ಹಣ ಸಾಲಪತ್ರಗಳು ಷೇರು ಮಾರುಕಟ್ಟೆ ಕರಡಿ ಮತ್ತು ಮತ್ತು ಗೂಳಿ ಎಂಬ ಪದಗಳನ್ನ ಯಾವುದರಲ್ಲಿ ಬಳಸುತ್ತಾರೆ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿ ಷೇರು ಮಾರುಕಟ್ಟೆಯಲ್ಲಿ ಬಳಸಲಾಗುತ್ತದೆ ನೋಡಿದ್ರಲ್ಲೂ ಸ್ನೇಹಿತರೆ ಇಪ್ಪತ್ತೈದು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತಹ ಇಪ್ಪತ್ತೈದು ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀಡ್ತಾ ಹೋಗಿದ್ದೀನಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್